ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಕಲಿಯುವ ಯೂಟ್ಯೂಬ್ ಚಾನಲ್. ಹೌದು, ನೀವು ನೋಡಿರ್ತೀರಾ ಪೋಸ್ಟರ್ ಅಲ್ಲಿ ಏನಪ್ಪ ಇವರು ಇವತ್ತೇನೋ ಒಂದು ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಂತೀರಾ. ಹೌದು, ಇವತ್ತು ನಾವು ಒಂದು ಸ್ಪೆಷಲ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಈಶಾ ಸದ್ಗುರು ಸೆಂಟರ್ ಇಂದ ಬಂದಿರುವಂತ ಒಂದು ರುದ್ರಾಕ್ಷ ದೀಕ್ಷಾ ಇದೆ. ಇದರಲ್ಲಿ ಏನಿದೆ ಅಂತ ನಾವು ಓಪನ್ ಮಾಡಿ ನೋಡೋಣ. ಓಕೆ, ಸೊ ಆರ್ ಯು ರೆಡಿ ಫಾರ್ ದಿಸ್? ಓಕೆ, ಲೆಟ್ಸ್ ಅನ್ಬಾಕ್ಸ್ ದಿಸ್ ಇನ್ 3, 2, 1. ಸೊ ಇಲ್ಲಿ ಕತ್ರಿಲಿದೆ, ಪ್ಯಾಕೇಜ್ ಇಲ್ಲಿದೆ. ಇಲ್ಲಿ ಏನು ಬರ್ದಿದ್ದಾರೆ, ರುದ್ರಾಕ್ಷ ದೀಕ್ಷಾ ಶಿವಾಸ್ ಟಿಯರ್ಸ್ ಆಫ್ ಎಕಾಸಿಸಿ ಅಂತ ಹಾಕಿದ್ದಾರೆ. ಆದಿಯೋಗಿ ದ ಸೋರ್ಸ್ ಆಫ್ ಯೋಗ ಅಂತ ಹಾಕಿದ್ದಾರೆ. ಇಲ್ಲಿ ಒಂದು ಸಿಂಬಲ್ ಹಾಕಿದ್ದಾರೆ. ಈ ಸಿಂಬಲ್ ಅಲ್ಲೇ ನಿಮ್ಗೆ ಗೊತ್ತಾಗಿದೆ, ಏನು ಗೊತ್ತಾಗ್ತಿರ್ಬೋದು ಏನಿರುತ್ತೆ ಒಳಗಡೆ ಅಂತ. ಸೊ ಇನ್ನು ಬ್ಯಾಕ್ ಸೈಡಲ್ಲಿ ಏನಂತ ಹಾಕಿದ್ದಾರೆ ಅಂದರೆ ಈಶಾ ಉತ್ಸವ್ ಅಂತ ಹಾಕ್ಬಿಟ್ಟು ಪ್ಲೇಸ್ ಹೆಸರು ಹಾಕಿದ್ದಾರೆ, ಕೊಯಂಬತ್ತೂರು ತಮಿಳ್ನಾಡು ಅಂತ ಹಾಕಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಮೇನ್ ಈಶಾ ಉತ್ಸವ ನಡೆಯುತ್ತೆ. ಈ ಸ್ಪೆಷಲ್ ಪ್ಯಾಕೇಜ್ನ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೊಂದು ಇನ್ಫಾರ್ಮೇಷನ್ ಹೇಳ್ತೀನಿ. ಇದರಲ್ಲಿರುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ವಸ್ತು ಇದೆಯಲ್ಲ, ಇದು ತುಂಬಾ ಪವಿತ್ರವಾದದ್ದು. ಇದನ್ನು ಮಹಾಶಿವರಾತ್ರಿ ದಿವಸ ಸದ್ಗುರುಗಳು ಏನು ಮಾಡಿದ್ದಾರೆ, ಪೂಜೆ ಮಾಡಿ ಎಲ್ಲರಿಗೂ ಕೂಡ ತಲುಪಬೇಕು ಅಂತ ಪೂಜೆ ಮಾಡಿ ಎಲ್ಲರಿಗೂ ಫ್ರೀಯಾಗಿ ಕಳಿಸಿದ್ದಾರೆ. ಶಿವರಾತ್ರಿ ಮುಂಚೆ ನಾನು ಏನು ಮಾಡಿದ್ದೆ, ಇದನ್ನು ಬುಕ್ ಮಾಡಿದ್ದೆ. ಸೊ ನನಗೆ ಒಂದು 15 ದಿವಸ ಆದಮೇಲೆ ಸಿಕ್ಕಿದೆ. ಸೊ ಇದನ್ನು ಹೆಂಗೆ ಉಪಯೋಗಿಸ್ಬೇಕು ಅಂತ ಸದ್ಗುರು ಅವರು ಇನ್ನೊಂದು ಸ್ವಲ್ಪ ದಿವಸದಲ್ಲೇ ವಿಡಿಯೋ ಮಾಡಿ ಹೇಳ್ತಾರೆ. ಸೊ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದ್ಮೇಲೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ನಾವು ಇದನ್ನು ಅನ್ಬಾಕ್ಸ್ ಮಾಡೋಣ. ಆರ್ ಯು ರೆಡಿ? ಕಮ್, ಲೆಟ್ಸ್ ಸ್ಟಾರ್ಟ್. ಸೊ ಆರ್ ಯು ಎಕ್ಸೈಟೆಡ್? ಲೆಟ್ಸ್ ಓಪನ್. ಏನಿದೆ ಇದರಲ್ಲಿ? ನೀವು ನೋಡ್ತಾ ಇದ್ದೀರಾ, ಇಲ್ಲಿ ರುದ್ರಾಕ್ಷ ದೀಕ್ಷಾದು ವಿಭೂತಿ ಕಳಿಸಿದರೆ, ತುಂಬ ಪವಿತ್ರವಾದ ವಿಭೂತಿ ಇದು. ಇದಾದಮೇಲೆ ಇದರ ಜೊತೆ ನಿಮಗೆ ಒಂದು ಅದ್ಭುತವಾದ ಒಂದು ಫೋಟೋ ಇದೆ. ಯಾವ ಫೋಟೋ ಅಂತ ಗೆಸ್ ಮಾಡಿ. ಎಸ್, ಇಟ್ಸ್ ಆದಿಯೋಗಿ ಶಿವ. ತುಂಬಾ ಚೆನ್ನಾಗಿದೆ, ಧ್ಯಾನ ಲಿಂಗ ಇರುವಂಥ ಆದಿಯೋಗಿ ಶಿವ. ಇದು ಬಂದ್ಬಿಟ್ಟು ಜಗತ್ತಲ್ಲೇ ಅತ್ಯಂತ ಅತಿ ಎತ್ತರದ ಒಂದು ಶಿವನ ಮೂರ್ತಿ. ಇದು ಕೊಯಂಬತ್ತೂರಲ್ಲಿದೆ, ಶಿವ ಈಶಾ ಆದಿಯೋಗಿ ಸೆಂಟರ್ನಲ್ಲಿದೆ. ಇದು ಶಿವರಾತ್ರಿ ದಿನ ಸಿಕ್ಕಾಪಟ್ಟೆ ತುಂಬ ಒಳ್ಳೆ ಉತ್ಸವ ಎಲ್ಲ ಮಾಡ್ತಾರೆ. ಕೋಟ್ಯಾಂತರ ಜನ ಏನು ಮಾಡ್ತಾರೆ, ಲೈವ್ ವಿಡಿಯೋಸ್ನ ನೋಡ್ತಾರೆ, ಶಿವರಾತ್ರಿನ ಆಚರಣೆ ಮಾಡ್ತಾರೆ. ಪ್ರಧಾನಿ ಅವರು ಇದನ್ನು ಉದ್ಘಾಟನೆ ಮಾಡಿದ್ರು, ಈಶಾ ಯೋಗ ಸೆಂಟರ್ನ. ಸೊ ಈಶಾ ಯೋಗ ಸೆಂಟರ್ ಬಗ್ಗೆನೇ ಇನ್ನೊಂದು ವಿಡಿಯೋ ಮಾಡೋಣ. ನಿಮ್ಗೆ ಏನಾದ್ರು ಇಷ್ಟ ಆದರೆ ಕಮೆಂಟ್ ಮಾಡಿ, ನಿಮಗೆ ಈಶಾ ಬಗ್ಗೆ ಯಾವುದಾದ್ರು ವಿಡಿಯೋ ಬೇಕು ಅಂತ. ಆ್ಯಂಡ್ ಇನ್ನೊಂದು ವಿಚಾರ ಏನಂದರೆ, ನಾವು ಯಾಕೆ ಇದನ್ನು ಇದು ಈ ಸ್ಪೆಷಲ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ ಅಂದರೆ, ನೀವು ಒಂದು 2-3 ವಾರದಿಂದ ನೀವು ನೋಡಿರ್ಬೋದು, 2 ವಿಡಿಯೋಸ್ ಹಾಕಿದ್ವಿ. ಒಂದು ಬಂದ್ಬಿಟ್ಟು ಕೊರೋನಾನ ಹೆಂಗೆ ತಡೆಗಟ್ಟಬೇಕು, ಅದಕ್ಕೆ ತಡೆಗಟ್ಟೋದಕ್ಕೆ ಬೇಕಾಗಿರುವಂಥ ಇಮ್ಯುನಿಟಿ ಪವರ್ ಹೆಂಗೆ ಸಿಗುತ್ತೆ ಅಂತ ಸದ್ಗುರು ಅವ್ರ ವರ್ಡ್ಸ್ ಹೇಳಿದ್ರು, ಆ ವಿಡಿಯೋನು ಹಾಕಿದ್ವಿ. ಅದಾದಮೇಲೆ 2ನೇ ವಿಡಿಯೋ ಬಂದ್ಬಿಟ್ಟು ಪರೀಕ್ಷೆ ಭಯನ ಹೆಂಗೆ ಎದುರಿಸ್ಬೇಕು ಅಂತ ಮಕ್ಕಳಿಗೆ ಒಂದೆರಡು ಒಳ್ಳೆ ಸದ್ಗುರು ಟಿಪ್ಸ್ನ ಕೊಟ್ಟಿದ್ರು. ಇವಾಗ ಬೇಕಾಗಿರೋ ಸೊ ಹಿಂಗಾಗಿ ಯಾಕೆ ನಾವು 2 ವಿಡಿಯೋನ ಹಾಕಿದ್ವಿ ಅಂದರೆ, ಕರೆಂಟ್ ಪ್ರೆಸೆಂಟ್ ಬೇಕಾಗಿರುವಂಥ ಕಂಟೆಂಟು ಅದು. ಆಯಿತಾ, ಯಾವ್ಯಾವುದೋ ನೀವು ಹೇಳ್ದಿರೋ ಕಂಟೆಂಟ್ಸ್ ಎಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರ, ಆದರೆ ಈ ಟೈಮಲ್ಲಿ ಅದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಹಿಂಗಾಗಿ ಹಾಕಿದ್ವಿ. ಅದೇ ಥರನೇ ಇದು ಕೂಡ ಒಂದು ಸ್ಪೆಷಲ್ ಅಂತ ಅನ್ನಿಸ್ತಾ ಏನಿದೆ ಅಂತ ಕುತೂಹಲ ತುಂಬ ಆಯಿತು, ಹಿಂಗಾಗಿ ಈ ವಿಡಿಯೋ ಮಾಡ್ತಿದ್ವಿ. ಸೊ ಬನ್ನಿ, ನಾವು ಮುಂದೆ ಹೋಗೋಣ. ಸೊ ಬನ್ನಿ, ಒಳಗಡೆ ಏನಿದೆ ಅಂತ ನೋಡೋಣ. ಸೊ ಒಳಗಡೆ ನಾನು ಓಪನ್ ಮಾಡಿದಾಗ ನಮಗೆ ಒಂದು ಪವಿತ್ರವಾದ ಒಂದು ದಾರ ಸಿಕ್ಕಿದೆ. ಸೊ ಇದನ್ನು ಸೈಡ್ಗೆ ಇಡೋಣ. ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನೊಂದು 2 ಐಟಮ್ಸ್ ಇದೆ, ಅದನ್ನು ಏನು ಅಂತ ನಾನು ತೋರಿಸ್ತೀನಿ. ಸೊ ಅದು ಏನು ಅಂದರೆ, ಗೆಸ್ ಮಾಡಿ ಏನು ಅಂತ. ಇದು ಬಂದ್ಬಿಟ್ಟು ಒಂದು ನಮಃ ಶಿವಾಯ ಅಂತ ಒಂದು ಕಪ್ಪು ಕಲರ್ ದಾರ ಕೊಟ್ಟಿದ್ದಾರೆ. ನನಗೂ ಗೊತ್ತಿಲ್ಲ ಇದು ಯಾಕೆ ಅಂತ. ಸೊ ನೋಡೋಣ, 2 ದಾರನ ಕೊಟ್ಟಿದ್ದಾರೆ, ಅಲ್ಲ 2 ಬಟ್ಟೆ ಪುಟಾಣಿ ಪೀಸ್ನ ಕೊಟ್ಟಿದ್ದಾರೆ. ಸೊ ನೀವು ವೆಯ್ಟ್ ಮಾಡ್ತಿರ್ತೀರ ಇನ್ನೇನಿದೆ ಅಂತ. ಇದಕ್ಕಿಂತ ಎಲ್ಲದರಲ್ಲಿ ಮುಖ್ಯವಾಗಿರುವಂಥದ್ದು ಅಂದರೆ ಹೆಸರು ಹೇಳ್ತದೆ, ಏನು ಹೇಳ್ತದೆ ಇಲ್ಲಿ ನೋಡಿ, ರುದ್ರಾಕ್ಷ ದೀಕ್ಷಾ ಅಂತ. ಸೊ ಹಿಂಗಾಗಿ ನಾನು 2 ರುದ್ರಾಕ್ಷ ದೀಕ್ಷಾನ ನಾನು ಬುಕ್ ಮಾಡಿದ್ದೆ. ಹಿಂಗಾಗಿ ನನಗೆ ಇವಾಗ ಏನು ಸಿಕ್ಕಿದೆ ಅಂದರೆ 2 ರುದ್ರಾಕ್ಷ ಸಿಕ್ಕಿದೆ ನೋಡಿ, ಅದೇ ರುದ್ರಾಕ್ಷ.
ಸೊ ನೋಡಿ ಇದೇ ರುದ್ರಾಕ್ಷ. ಈ ರುದ್ರಾಕ್ಷ ಬಂದ್ಬಿಟ್ಟು ಮಹಾಶಿವರಾತ್ರಿಲಿ ಸದ್ಗುರು ಅವರು ಪೂಜೆ ಮಾಡಿರುವಂಥ ಪವಿತ್ರವಾದ ರುದ್ರಾಕ್ಷ. ಇದನ್ನು ನಾವು ಧರಿಸೋದ್ರಿಂದ ನಮ್ಮಲ್ಲಿ ಕೆಲವೊಂದು ಸಮಸ್ಯೆನ ನಾವು ನಿವಾರಿಸ್ಬೋದು, ಮಾನಸಿಕ ಕೆಲವೊಂದು ಸಮಸ್ಯೆಗಳನ್ನ ನಾವಿಂದ ದೂರ ಬರ್ಬೋದು. ನಾವು ಹಾಗೆ ನಮಗೆ ಪಾಸಿಟಿವ್ ವೈಬ್ಸ್ ಬರುತ್ತೆ. ಒಂದು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ಒಂದು ಇದು ಬರುತ್ತೆ, ಒಂದೊಳ್ಳೆ ಮನಸ್ಸು ಬರುತ್ತೆ, ನಮ್ಮ ದೇಹ ಮತ್ತು ಮನಸ್ಸನ್ನ ಕಂಟ್ರೋಲ್ ಮಾಡುವಂಥ ಶಕ್ತಿ ಬರುತ್ತೆ. ಸೊ ಇದು ನಮ್ಮ ಇವತ್ತಿನ ಅನ್ಬಾಕ್ಸಿಂಗ್ ವಿಡಿಯೋ. ಸೊ ತುಂಬಾ ಸುಂದರವಾಗಿದೆ ರುದ್ರಾಕ್ಷಿ ಬಗ್ಗೆ. ಸೊ ಬೇಕಾದ್ರೆ ಒಂದು ಕಮೆಂಟ್ ಮಾಡಿ ರುದ್ರಾಕ್ಷಿ ಬಗ್ಗೆ, ನಿಮ್ಗೆ ಏನಾದರೂ ವಿಡಿಯೋ ಬೇಕು ಅಂದರೆ ಒಂದು ಕಮೆಂಟ್ ಮಾಡಿ, ಅದಕ್ಕೆ ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ. ಇತ್ತೀಚೆಗೆ ಒಂದೆರಡು ವಿಡಿಯೋಸ್ನ ಹಾಕ್ತಾ ಇದ್ದೀವಿ, ಯಾಕೋ ವ್ಯೂಸ್ ಬರ್ತಾ ಇಲ್ಲ. ನಿಮ್ಗೇನು ಅನ್ಸುತ್ತೆ, ಲೈಕ್ ನಾವು ಮಾಡ್ತಿರೋ ವಿಡಿಯೋಸು ನಿಮ್ಗೆ ಇಷ್ಟ ಆಗ್ತಿದೆಯಾ ಅಥವಾ ಇಷ್ಟ ಇಲ್ವಾ, ಯಾವ ಥರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ ಅಂತ ನೀವು ಒಂಚೂರು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಹಂಗೆ ಹೇಳೋದ್ರಿಂದ ನಮಗೂ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಇದು ಸಿಗುತ್ತೆ, ಒಂದು ಗೈಡೆನ್ಸ್ ಸಿಗುತ್ತೆ ಯಾವ ಥರ ವಿಡಿಯೋ ಮಾಡಬೇಕು ಬಿಡಬೇಕು ಅಂತ. ಸೊ ನಿಮಗೆ ಇದ್ರ ಜೊತೆ ಇಲ್ಲೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದರೆ ರುದ್ರಾಕ್ಷ ಬಗ್ಗೆ ಹೇಳಿದ್ದಾರೆ. ಅಭಯ ಸೂತ್ರ, ಇದನ್ನು ನಾವೇನು ತೋರಿಸಿದ್ವಿ, ಇದು ದಾರ ಅಲ್ಲ, ಇದು ಅಭಯ ಸೂತ್ರ ಅಂತ ಕರೀತಾರೆ. ಇದು ಬಂದು ಈಶಾ ವಿಭೂತಿಯಿಂದ ಕರೀತಾರೆ, ಮತ್ತು ಇದೊಂದು ಆದಿಯೋಗಿ ಇಮೇಜ್. ಸೊ ಒಂದು ಎರಡು ಮೂರು ನಾಲ್ಕು ನಾಲ್ಕು ಇದನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನಾನು ಓದ್ತೀನಿ ನೋಡಿ. ಇಲ್ಲಿ ಈ ರುದ್ರಾಕ್ಷ ಬಗ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಈ ಪವಿತ್ರ ಬೀಜವು ನೋಡಿ, ಇದೇ ರುದ್ರಾಕ್ಷ, ಇಲ್ಲಿ ಕಾಣ್ತಿದ್ದಿಲ್ಲ ನೋಡಿ, ಇದೇ ರುದ್ರಾಕ್ಷ. ಈ ರುದ್ರಾಕ್ಷ ಬಗ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಈ ಪವಿತ್ರ ಬೀಜವು ಆದಿಯೋಗಿ ಶಿವನ ಕೃಪೆಗೆ ಪಾತ್ರರಾಗಲು ಒಂದು ಪ್ರಬಲ ಸಾಧನವಾಗಿದೆ. ಇದರ ಜೊತೆಗೆ ಒದಗಿಸಿರುವ ದಾರದಲ್ಲಿ ಪೋಣಿಸಿ ರುದ್ರಾಕ್ಷವನ್ನು ನಿಮ್ಮ ಕೊರಳಿನಲ್ಲಿ ಧರಿಸಬಹುದು. ಇದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಸಮತೋಲನ, ಧ್ಯಾನಕ್ಕೆ ಬೆಂಬಲ, ಔರ ಶುದ್ಧೀಕರಣ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಒದಗಿಸುತ್ತದೆ. ಸದ್ಗುರು ರುದ್ರಾಕ್ಷ ದೀಕ್ಷೆಯ ಜೊತೆಗೆ ಒಂದು ಸಾಧನೆಯನ್ನು ಅರ್ಪಿಸಿದ್ದಾರೆ. ಅದಾದ್ಮೇಲೆ ಇನ್ನೊಂದಿದೆ ಏನು ಅಂದ್ರೆ, ಇಲ್ಲಿ ನೋಡಿ ಅಭಯ ಸೂತ್ರ ಅಂತ ಕೊಟ್ಟಿದ್ದಾರೆ. ಇದು ಅಭಯ ಸೂತ್ರ ಅಂತಾರೆ. ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಮಣಿಕಟ್ಟು ಕಟ್ಕೋಬೇಕಂತ. ಮಣಿಕಟ್ಟು ಅಂದ್ರೆ ಲೆಫ್ಟ್ ಹ್ಯಾಂಡ್ ಅಥವಾ ರೈಟ್ ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಅದನ್ನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಎಡ ಮಣಿಕಟ್ಟು, ಲೇಡೀಸ್ ಬಂದ್ಬಿಟ್ಟು ಲೆಫ್ಟ್ ಹ್ಯಾಂಡ್ ಕಟ್ಕೋಬೇಕು, ಪುರುಷರಿಗೆ ಬಲ ಮಣಿಕಟ್ಟು, ಪುರುಷರು ಬಂದ್ಬಿಟ್ಟು ಏನ್ ಮಾಡ್ಬೇಕು, ಜೆಂಟ್ಸ್ ಬಂದ್ಬಿಟ್ಟು ರೈಟ್ ಹ್ಯಾಂಡ್ ಕಟ್ಕೋಬೇಕಾಗುತ್ತೆ. ಸೊ ಇದನ್ನ ಏನಂತ ಬರ್ದಿದ್ದಾರೆ ಅಂದ್ರೆ ಕನಿಷ್ಠ 40 ದಿವಸಗಳವರೆಗೆ ಇದನ್ನು ಧರಿಸಬೇಕು. ನಿಮ್ಮ ಭಯವನ್ನು ಹೋಗಲಾಡಿಸಲು ಮತ್ತು ಮಹತ್ವಾಕಾಂಕ್ಷೆಗಳನ್ನು ಪೂರೈಸಲು ಇದು ಬೆಂಬಲವಾಗಿರುತ್ತದೆ. ಇದನ್ನು ಬಿಚ್ಚಿದ ಮೇಲೆ ಕತ್ತರಿಸಬಾರದು. ಹೂಳುವ ಮುಖಾಂತರ ಅಥವಾ ಸುಡುವ ಮುಖಾಂತರ ವಿಸರ್ಜಿಸಬಹುದು ಅಂತ ಕೊಟ್ಟಿದ್ದಾರೆ. ಮಿನಿಮಮ್ 40 ದಿವಸ ಇದನ್ನ ಇಟ್ಕೊಂಡು ಹಾಕೊಂಡ್ರೆ ಕೈಲಿ ಹಾಕೊಂಡಿರ್ಬೇಕು ಅಂತ ಕೊಟ್ಟಿದ್ದಾರೆ. ಅದ್ರ ಜೊತೆ ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಇಲ್ಲಿ ಕಾಣ್ತಿದ್ಯಲ್ಲ ಈ ವಿಭೂತಿ ಬಂದ್ಬಿಟ್ಟು ಧ್ಯಾನಲಿಂಗದಲ್ಲಿ ಏನ್ ಮಾಡಿರ್ತಾರೆ, ಇದನ್ನ ಪ್ರತಿಷ್ಠೆ ಮಾಡಿರ್ತಾರಂತೆ, ಪ್ರತಿಷ್ಠರಿಸಲ್ಪಟ್ಟಿರ್ತಾರಂತೆ. ಈ ವಿಭೂತಿನ ನಮ್ಮ ದೇಹದ ಮೇಲೆ ಹಚ್ಕೊಂಡಾಗ ನಮ್ಗೆ ಸ್ಪಿರಿಚುವಲ್ ದಾರಿ ಕಡೆ ಹೋಗುವಂತ ಒಂದು ಇದು ಬರುತ್ತಂತೆ. ಅಂದ್ರೆ ನಾವು ತುಂಬಾ ಡಿಸ್ಟರ್ಬ್ ಆಗಿರ್ತೇವೆ ಮೆಂಟಲಿ, ಡೈಲಿ ನಡೆಯುವಂತ ಆಗೋ ಸನ್ನಿವೇಶಗಳಿಗೆಲ್ಲ ತುಂಬಾ ಏನಾಗಿರುತ್ತೆ, ನಾವು ಸ್ವಲ್ಪ ತುಂಬಾನೇ ವೀಕ್ ಆಗಿರ್ತೀವಿ, ಡಲ್ ಆಗಿರ್ತೀವಿ. ಸೊ ಇದರಿಂದ ಎಲ್ಲ ಮುಕ್ತಿ ಆಗ್ಬೇಕು ಅಂದ್ರೆ ನಾವು ಸ್ವಲ್ಪ ಸ್ಪಿರಿಚುವಲ್ ಪಾತ್ನ ಸ್ವಲ್ಪ ಫಾಲೋ ಮಾಡ್ಬೇಕು. ಅಂಡ್ ಇದನ್ನ ವಯಸ್ಸಾದ್ಮೇಲೆ ಫಾಲೋ ಮಾಡೋಕ್ಕಿಂತ ವಯಸ್ಸಿದ್ದಾಗ ಫಾಲೋ ಮಾಡಿದ್ರೆ ತುಂಬಾ ಏನಾಗುತ್ತೆ ಎಫೆಕ್ಟ್ ಸಿಗುತ್ತೆ. ಹಿಂಗಾಗಿ ಇಂದಿನ ಯುವಕರಿಗೆ ಸದ್ಗುರು ಅವರು ಇಂಥ ಎಲ್ಲ ವಿಡಿಯೋಸ್ನೆಲ್ಲ ಮಾಡ್ತಿದ್ದಾರೆ. ಇದೇ ಥರ ನೀವು ತುಂಬ ವಿಡಿಯೋಸ್ ನೋಡ್ತಿದ್ದೀರ, ಸದ್ಗುರು ಯೂತ್ ಫಾರ್ ಟ್ರೂತ್ ಅಂತ ತುಂಬ ವಿಡಿಯೋಸ್ ಎಲ್ಲ ನೋಡಿ ಇನ್ಸ್ಪೈರ್ ಆಗಿದ್ದಾರೆ ಜನಗಳು. ತುಂಬಾನೇ ಯೂಟ್ಯೂಬ್ ಚಾನೆಲ್ಸ್ಗಳು ಕೂಡ ಬಂದಿದೆ, ಸದ್ಗುರು ಕನ್ನಡ ಅಂತ ಇದೆ, ಸದ್ಗುರು ಇನ್ ಇಂಗ್ಲಿಷ್ ಅಂತ ಇದೆ, ಆದಿಯೋಗಿ ಅಂತ ಇದೆ, ತುಂಬಾ ಯೂಟ್ಯೂಬ್ ಚಾನೆಲ್ಸ್ ಇದೆ, ಸೌಂಡ್ಸ್ ಆಫ್ ಇಶಾ ಅಂತ ಇದೆ. ಸೊ ನಾವು ಕೂಡ ಯಾಕೆ ಟ್ರೈ ಮಾಡಬಾರ್ದು, ಎಲ್ಲರೂ ಮಾಡ್ತಿದ್ದಾರೆ, ಒಳ್ಳೆ ವಿಷಯನ ಎಲ್ಲರೂ ತಲುಪಿಸೋಣ ಅಂತ ನಾವು ಈ ವಿಡಿಯೋ ಮಾಡ್ತೀವಿ. ಸೊ ಬನ್ನಿ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಇನ್ನೇನು ಕೊಟ್ಟಿದ್ದಾರೆ ಅಂದ್ರೆ ಆದಿಯೋಗಿ ಭಾವಚಿತ್ರ ಕೊಟ್ಟಿದ್ದಾರೆ. ಇದನ್ನ ಯಾಕೆ ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಮಾನವರು ತಮ್ಮ ಪರಮ ಸ್ವರೂಪವನ್ನು ಅರಿಯಲು 112 ಮಾರ್ಗಗಳನ್ನು ತಿಳಿಸಿಕೊಡುವ ಮೂಲಕ ಯೋಗ ವಿಜ್ಞಾನವನ್ನು ಸಾರಿದ ಮೊದಲ ಯೋಗಿ. ಮಾನವೀಯತೆಗೆ ಒಳಮುಖರಾಗಿರುವುದೇ ಬಿಡುಗಡೆ ಏಕೈಕ ಮಾರ್ಗ ಎಂಬುದರ ಶಕ್ತಿಯ ಸ್ಫೂರ್ತಿ ಮತ್ತು ನೆನಪು. ಅಂದ್ರೆ ಆದಿಯೋಗಿ ಶಿವನ್ ಬಗ್ಗೆನೂ ಕೂಡ ತುಂಬಾನೇ ವಿಡಿಯೋಸ್ ಇದೆ, ನೀವು ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಇದು ಒಂದು ನೆನಪಿಗಾಗಿ ನಮ್ಗೆ ಕೊಟ್ಟಿದ್ದಾರೆ. ಬೇಕಾದ್ರೆ ನೀವು ಇದನ್ನ ಇಟ್ಕೊಂಡು ಏನ್ ಮಾಡ್ಬೋದು, ಪೂಜೆ ಮಾಡ್ಬೋದು, ಅಥವಾ ನೀವು ಓದೋ ಕಡೆ ಓದೋಂತ ಕೊಠಡಿನಲ್ಲಿ ಕೂಡ ಇಟ್ಕೊಂಡ್ರೆ ನಿಮ್ಗೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ನೀವು ಧ್ಯಾನ ಮಾಡೋಕ್ಕಿಂತ ಮುಂಚೆ ಈ ಫೋಟೋ ನೋಡಿದ್ರೆ ಒಂದು ಸ್ವಲ್ಪ ಏನಾಗುತ್ತೆ, ಮೈಂಡ್ ಸ್ವಲ್ಪ ಕಾಮ್ ಆಗುತ್ತೆ, ಕಾಮ್ ಆಗಿ ನೀವು ಮೆಡಿಟೇಷನ್ ಮಾಡ್ಬೋದು. ಇದೆಲ್ಲ ಮಾಡೋದ್ರಿಂದ ನಮ್ಗೆ ಬರುವಂತ ಮೆಂಟಲ್ ಪ್ರಾಬ್ಲಮ್ಸ್ನೆಲ್ಲ ನಾವು ದೂರ ಮಾಡ್ಕೋಬಹುದು ಅಂತ ಒಂದು ನಂಬಿಕೆ
ಇರುತ್ತೆ. ನೀವು ಟ್ರೈ ಮಾಡಿ, ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಕಲಿಯುವ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ಹೆಂಗೆ ಬಂತು, ಇನ್ನೇನಾದರೂ ಇಂಪ್ರೂವ್ಮೆಂಟ್ಸ್ ಆಗಬೇಕು ಅಂತ ಅಂತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. 1000 ಸಬ್ಸ್ಕ್ರೈಬರ್ಸ್ ಹತ್ತಿರ ಇದ್ದೀವಿ. ಸೊ ದಯವಿಟ್ಟು 1000 ಸಬ್ಸ್ಕ್ರೈಬರ್ಸ್ ರೀಚ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ನ ಕೊಡ್ತೀವಿ. ಟ್ರಾವೆಲಿಂಗ್ ವಿಡಿಯೋಸ್ ಇಲ್ಲೇ ಮುಗ್ದಿಲ್ಲ, ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ವಿಡಿಯೋಸ್ ಇದೆ. ನನಗೆ ಗೊತ್ತು ನಿಮಗೆ ಟ್ರಾವೆಲಿಂಗ್ ವಿಡಿಯೋಸ್ ಅಂದರೆ ತುಂಬ ಇಷ್ಟ ಆಗಿದೆ, ಅದಕ್ಕೆ ಹೆಚ್ಚು ವ್ಯೂಸ್ ಬರ್ತಾ ಇದೆ ಅಂತ. ಅತಿ ಶೀಘ್ರದಲ್ಲೇ ಟ್ರಾವೆಲಿಂಗ್ ವಿಡಿಯೋಸು ಕೂಡ ಹಾಕ್ತೀವಿ, ಅದ್ರ ಜೊತೆ ಬೇರೆ ವಿಡಿಯೋಸ್ ಕೂಡ ಹಾಕ್ತೀವಿ. ಲೈಕ್ ನೀವು ಅನ್ಕೋಬೋದು ಏನು ಕಲಿಯುವ ಯೂಟ್ಯೂಬ್ ಚಾನಲ್ ಅಂದರೆ ಬರೀ ಟ್ರಾವೆಲಿಂಗ್ ವಿಡಿಯೋಸ್ ಒಂದೇ ಅಲ್ಲ, ಎಲ್ಲ ವಿಡಿಯೋಸ್ ಹಾಕ್ತೀವಿ. ಟ್ರಾವೆಲಿಂಗು, ಫುಡ್ ಬ್ಲಾಗ್ಸು, ಗೇಮಿಂಗು, ಸ್ಪಿರಿಚುಯಲ್ಲು, ಮೆಡಿಟೇಷನ್ನು, ಇನ್ನೂ ಹಲವಾರು ವಿಷಯಗಳ ಬಗ್ಗೆ, ಟ್ರೋಲ್ಸು, ಕಾಮಿಡಿ, ಇನ್ನೂ ಹಲವಾರು ವಿಷಯಗಳ ಬಗ್ಗೆ ವಿಡಿಯೋಗಳನ್ನ ಮಾಡ್ತೀವಿ. ಆದರೆ ನಿಮ್ಮ ಸಪೋರ್ಟ್ ಅತ್ಯಗತ್ಯ. ನೀವು ವಿಡಿಯೋಸ್ನ ನೋಡಬೇಕು. ನನಗೆ ಗೊತ್ತು ಮೋಸ್ಟ್ ಆಫ್ ದ ಯೂಸರ್ಸ್ ಯಾರುತ್ತೆ, ಸ್ಟೂಡೆಂಟ್ಸ್, ನಿಮಗೆಲ್ಲ ಎಕ್ಸಾಮ್ ಟೈಮ್ ನಡೀತಾ ಇರುತ್ತೆ. ಜಸ್ಟ್ ಒಂದು 10 ನಿಮಿಷ, 24 ಅವರ್ಸಲ್ಲಿ ಒಂದು 10 ನಿಮಿಷ ನೀವು ವಿಡಿಯೋಸ್ ನೋಡಿ, ಎಂಜಾಯ್ ಮಾಡಿ, ನಿಮಗೆ ಒಂದು ಪೀಸ್ ಆಫ್ ಮೈಂಡ್ ಸಿಗುತ್ತೆ, ಖುಷಿ ಸಿಗುತ್ತೆ. ಬಟ್ ಅದರ್ ದನ್ ದ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಅನ್ಕೊಂತೀವಿ. ಇಷ್ಟೆಲ್ಲ ಹೇಳಿಬಿಟ್ಟು ವಿಡಿಯೋನ ಎಂಡ್ ಮಾಡ್ತೀವಿ. ಸೊ ಬೈ ಬೈ, ಕೀಪ್ ವೈಟಿಂಗ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಬೈ ಬೈ.